ನಮಸ್ಕಾರಮ್ಮ ಚೆನ್ನಮ್ಮ ನಿಮ್ಮ ಊರಿಗೆ ಬಂದಿದ್ದೀನಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೀನೇ ನೋಡು ಉದ್ಧಾರ ಮಾಡಬೇಕಮ್ಮ ಯಾರಪ್ಪ ಇಲ್ಲಿ ಒಂದು ಟೀ ಕೊಡೋಣ ನಿಮ್ಗೆ ಸಾದಾ ಟೀನ ಕೇಟೀನ ಯಾವುದೋ ಒಂದು ಚೆನ್ನಾಗಿರೋದು ಕೊಡೋಣ ಈ ಊರ್ಗೆ ಹೊಸಬ್ರೇನ್ರಿ ನೀವು ಯಾಕೆ ಹೊಸಬ್ರಿಗೆ ಟೀ ಕೊಡೋಕಿಲ್ವಾ ಓಹೋ ಭಾರಿ ಚಮಕಾಗೆ ಮಾತಾಡ್ತೀರಿ ಕಣ್ರಿ ಬದುಕ್ಬೇಕಲ್ಲಣ್ಣ ಏ ವಿರೂಪಾಕ್ಷ ಒಂದು ಕೇಟಿ ಹಾಕಲ್ಲ ಏ ಆ ಟೇಬಲ್ ಏನು ನೋಡ್ಲಾ ನಾನೆಲ್ಲ ನಿನ್ ಬಿಸಿನೀರ್ ಕೊಟ್ಟಿದ್ಯಾ ಮುಖ ತೊಳೆದು ಬಾಯಿ ಮುಕ್ಕಿಸ್ಕೊಳಕ್ಕೆ ಅಂತಾನೆ ವಾಗಣ ಹೌದು ತಮ್ದು ಯಾವ ಊರು ಅಂತ ಗೊತ್ತಾಗಿಲ್ವಲ್ರಿ ನೆನ್ನೆ ಒಂದೂರು ಇವತ್ತು ಈ ಊರು ನಾಳೆ ಯಾವ ಊರೋ ಗೊತ್ತಿಲ್ಲ ವಾಗಣ ಟೀ ತಗೋಬಾ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದೀಯಾ ಏನ್ ದೊಡ್ಡ ಪಾಳೆಗಾರ ಅಂದ್ಕೊಂಡಿದ್ಯಾ ಗೊತ್ತಲ್ಲ ಬಾಂಬೆ ಕಟ್ ಹಾಕಿದ್ರೆ ಸರ್ಕಾರದವ್ರು ನಿಮಗೆ ಕೆಲಸನೂ ಕೊಟ್ಟು ಕೈ ತುಂಬ ಸಂಬಳನೂ ಕೊಟ್ಟು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಲಿ ಅಂತ ಮನೆ ಇನ್ಕ್ರಿಮೆಂಟು ಪ್ರಮೋಷನ್ನು ಮೆಡಿಕಲ್ ಫೀಸು ಇಷ್ಟೆಲ್ಲ ಕೊಟ್ಟರು ಸರ್ಕಾರಿ ಕೆಲಸ ಮಾಡ್ರು ಅಂದರೆ ಆ ಸಕ್ಕುಬಾಯಿ ಮನೆ ಕಾವಲು ಕಾಯ್ತಾ ಇದ್ದೀರಾ ನಡೀತಾ ಇರೋ ಅನ್ಯಾಯನ ತಡೆದು ಆ ಮಗುಗೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ನನ್ನನ್ನೇ ತಂದು ಒಳಗಡೆ ಆಗ್ತಾ ಇದ್ದೀರಲ್ಲ ನೀವೆಲ್ಲ ಕಾನೂನು ರಕ್ಷಣೆ ಮಾಡೋರ ಇವತ್ತೇ ಕೊನೆ ಈ ಕಬ್ರಿಪೇಟೆ ಜ್ಯೂರಿಸ್ಟ್ರಿಕ್ಷನ್ ಸಂಬಂಧಪಟ್ಟ ಯಾವುದೇ ಪೊಲೀಸ್ ಆಗಲಿ ತಪ್ಪು ಮಾಡಬಾರ್ದು ತಪ್ಪು ಮಾಡಿದವ್ರಿಗೆ ಸಹಕರಿಸಬಾರ್ದು ತಪ್ಪು ಹೆಜ್ಜೆ ಇಡ್ಕೂಡ್ದು ಏಯ್ ರೂಲ್ಸು ರೆಗ್ಯುಲೇಷನ್ಸ್ ಮಾತಾಡೋದಕ್ಕೆ ನೀನ್ಯಾವನ ಕಳ್ಳರನ್ನ ಹಿಡಿಯೋ ಪೊಲೀಸ್ ಅವ್ರ ಮಾಂಸ ತಿನ್ನೋ ಹದ್ದಾದ್ರೆ ಆ ಹದ್ದನ ಮೇಲೆ ಸವಾರಿ ಮಾಡೋ ಪೊಲೀಸ್ ಅನ್ನೋ ಪರಮಾತ್ಮನೇ ಕಣ ಈ ಅಯ್ಯ ಅಯ್ಯ ಹುಬ್ಬಳ್ಳಿ ಜ್ಯೂರಿಸ್ಟ್ರಿಕ್ಷನ್ಗೆ ಹೊಸ್ದಾಗ ಅಪಾಯಿಂಟ್ ಆಗಿ ಬಂದಿರೋ ಪೊಲೀಸ್ ಆಫೀಸರ್ ಅಯ್ಯ ಅಯ್ಯ ನೆನ್ನೆ ನೀನ್ ನಮ್ಮ ಮಂದಿ ಜೊತೆ ಹೊಡೆದಾಡ್ತಾ ಇರೋದನ್ನ ನೋಡೇ ಅನ್ಕೊಂಡೆ ನೀನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ ಶಟ್ ಅಪ್ ಈಗ ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ಗಂಡು ಈ ಸಕ್ಕುಬಾಯಿ ಮನೆಗೆ ಯಾಕೆ ಬರ್ತಾರೆ ಹೇಳು ಯೌವನದ ದಾಹ ತೀರಿಸ್ಕೊಳ್ಳಕ್ಕೆ ಸಕ್ಕುಬಾಯಿ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ಏ ಪೊಲೀಸ್ ಸಕ್ಕುಬಾಯಿ ಮನೆ ಅಂದ್ಮೇಲೆ ಮಿನಿ ಸರ್ಕಾರ ಇದ್ದಂಗೆ ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರಾ ಹಾಗೇನೆ ಗಂಡ್ಸು ಅಂದ್ಮೇಲೆ ಈ ಸಕ್ಕುಬಾಯಿ ಮನೆಗೆ ಬರ್ಲೇಬೇಕು ನಾನು ಆ ಜಾತಿಗೆ ಸೇರಿದ ಗಂಡಲ್ಲ ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತಾರೆ ಇಂಥ ಊರ ಹೆಸರನ್ನ ಹಾಳ್ ಮಾಡೋಕೆ ಅಂತ ಹುಟ್ಟಿರೋ ನಿನ್ನಂತ ಕೆಟ್ಟ ಹುಳುಗಳನ್ನ ಹೊಸ್ಕಾಕೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಆಫೀಸರ್ ಮೂವ್ ನಿಲ್ಲೋ ತಮ್ಮ ನಿಮ್ಮ ಆಫೀಸರ್ ಹೇಳಿದ್ರು ಅಂತ ನೀನ್ ರೈಡ್ ಮಾಡಕ್ ಬಂದ್ಬಿಟ್ಟ ನಿಮ್ಮ ಆಫೀಸರ್ ಅಪ್ಪನಂತರ ಕೈಲಿ ನಾನು ಫೋನ್ ಮಾಡಿಸ್ತೀನಿ ಓ ಸಿತ್ತ ಅಡ್ಕಳ್ಳ ಮಗ ಎಸ್ ಪಿ ಸಾಹೇಬ್ರೇನ್ರಿ ಆರಾಮೇನ್ರಿ ನಾನ್ರಿ ಸಕ್ಕುಬಾಯಿ ಮಾತಾಡ್ತಿರೋದು ಇದ್ಯಾವ ಸೀಮೆ ಅಯ್ಯಾರಿ ಅದು ಸಕ್ಕುಬಾಯಿ ಮನೆ ರೈಟ್ ಮಾಡಕ್ ಬಂದಿದ್ದಾನೆ ಅವ್ರ ಹತ್ರ ಒಸಿ ಮಾತಾಡಿ ಹಲೋ ರೀ ಅಯ್ಯ ನೀವು ಡ್ಯೂಟಿ ಚಾರ್ಜ್ ತಗೊಂಡ ಮೇಲೆ ಸೀದಾ ನಮ್ಮಂತ ಯಾಕೆ ಬಂದು ರಿಪೋರ್ಟ್ ಮಾಡೋದು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ ಅವಳು ಮಾಡ್ತಿರೋ ದಂಧೆನ ನಿಲ್ಸೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಸರ್ ಏಲೆ ಇವನ ಹಾಕಿ ಏನಾರ ಮಾಡ್ಕೊಳ್ಳಿ ನಿಮಗೆ ಯಾಕೆ ಬೇಕು ನೀವು ಮೊದ್ಲ ಅಲ್ಲಿ ಕಾಲಿಟ್ಟಿದ್ದ ತಪ್ಪು ಈಗ ಆಕೆಗೆ ಸಾರಿ ಕೇಳಿ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ರಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಪಿಂಪ್ ಕೆಲಸ ಮಾಡೋದು ತಪ್ಪಲ್ವಾ ಸರ್ ಏಯ್ ಏನ್ ಮಾತಾಡಕತ್ತೀನಿ ನೀನು ಮುಚ್ಕೊಂಡು ಫೋನ್ ಇಡ ನನ್ನನ್ನ ಹಾಗೆ ಬಿಟ್ರೆ ಸರಿ ಹೋಗುತ್ತೆ ಅಕಸ್ಮಾತ್ ನನ್ ಮೈ ಮೇಲೆ ಒಂದೇಟ್ ಬಿದ್ರೆ ನಿನ್ ಮೈ ಮೇಲಿರೋ ಕಾಕಿನ ಕಳ್ಕೊಂಬೇಕಾಗುತ್ತೆ ಬನ್ನಿ ಇಲ್ಲಿ ಸರ್ ನಾವು ಗಂಡಸ್ರಿಗೆ ಹೇಗೆ ವರ್ಕ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ರ ತಾನೆ ಸರ್ ಹೆಂಗಸರು ಗಂಡಸ್ರಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಾಗಿದ್ರೆ ಮಾಡ್ ತೋರಿಸಿ ಲೇ ಅಯ್ಯಾ ಅವಳು ಮೈ ಮೇಲಿನ ಧೂಳು ಕೊಡುವಿ ಆಯುಧ ಪೂಜೆ ಮಾಡಿ ಪ್ರಸಾದನ ನಾನು ಬಂದು ಕೊಡ್ತೀನಿ ಬಿಟ್ಬಿಡಿ
ಹಲೋ ಅಯ್ಯಾ ಇದಾರೇನ್ರಿ? ಹಾ ಇದಾರೆ ಸರ್. ಸರ್ ನಿಮಗೆ ಫೋನ್ ಇದೆ. ಹಲೋ. ರೇ ಬುದ್ಧಿಗಿದೆ ಅದೇನ್ರಿ ನಿಮ್ಗೆ? ಸಮಾಜ ಸೇವಕಿ ಸಕ್ಕುಬಾಯಿನ ಆಗ್ರೆ ಒಳಗೆ ಹಾಕಿದ್ ನೀವು? ಸಾರಿ ಸರ್, ನೀವ್ ಹೇಳ್ತಾರೋ ಹಾಗೆ ಆಕೆ ಸಮಾಜ ಸೇವಕಿ ಅಲ್ಲ. ಆಕೆ ಮಾಡ್ತಾರೋ ಅನ್ಯಾಯ ಅವ್ಯವಹಾರಗಳನ್ನ ಸಾಕ್ಷಿ ಸಮೇತ ಹಿಡಿದಾಕಿದ್ದೀನಿ. ಪಾಪ ಆಕೆ ಏನೋ ಹೊಟ್ಟೆ ಪಾಡು ಮಾಡ್ಕೋತಾವ್ರೆ. ಆಕೆ ಏನ್ ನಿಮ್ಮನೇ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿಲ್ವಲ್ಲ? ಒಳ್ಳೆ ಮಾತಲ್ಲಿ ಫೋನ್ ಇಟ್ಟರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಆಮೇಲೆ ನೀನು ನಿನ್ ಗಿರಾಕಿ ಲಾಕಪ್ ಅಲ್ಲಿ ಅವಲಕ್ಕಿ ಪೌಲಕ್ಕಿ ಆಡ್ಬೇಕಾಗುತ್ತೆ. ಏಯ್ ಯಾರು ಕೂಡ ಮಾತಾಡ್ತಿದ್ಯಾ ಅಂತ ಖಬರ್ ಐತೆ ನಿನಗ? ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ಈ ಏರಿಯಾ ರೌಡಿಗಳೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ, ಈ ಏರಿಯಾ MLA ಫೋನ್ ಮಾಡಿದ. ನಿನ್ನ ಸಲ್ಯೂಟ್ ಓದಾಡಿಗಿರ್ಲಿ, ಒಬ್ಬ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಜೊತೆಗೆ ಫೋನ್ನಾಗ ಹೆಂಗ್ ಮಾತಾಡ್ಬೇಕಂತೇಳಿ ಯಾರು ಇಲ್ಲ ನಿನಗೆ? ನನಗೂ ಅಷ್ಟೇ ಸರ್, ಫೋನಾಗ ಬಾಯಿ ಬಂದಾಗ ಮಾತಾಡ್ದ. ಸರ್ ನೀವುಗಳು ಫೋನ್ ಮಾಡಿದ್ರ? ಮತ್ತಿನ್ ಯಾರು ಫೋನ್ ಮಾಡ್ತಾರೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸರ್ ಇವಳನ್ನ ಅರೆಸ್ಟ್ ಮಾಡ್ದಾಗಿಂದ ನಾನು MLA ಪಾರ್ಟಿ ಪ್ರೆಸಿಡೆಂಟ್ ಕಮಿಷನರ್ ಅಂತ ಯಾರ್ಯಾರೋ ಫೋನ್ ಮಾಡ್ತಾ ಇದಾರೆ. ಏ ಅವ್ರು ಯಾರು ಊರಾಗೆ ಇಲ್ಲಲ್ಲ. ಅದೇ ಸರ್ ನನಗೂ ಡೌಟು. ಅದು ಅಲ್ಲದೆ ಫೋನಲ್ಲಿ ಮುಖನ ಬರುತ್ತೆ. ಅದಿರ್ಲಿ, ಮೊದ್ಲಾಕಿನ್ನು ಬಿಟ್ಟು ಕಳ ಸರ್. ಬಿಡಬೇಕು ಅಂತಾನೆ ಇದ್ದೆ ಸರ್, ಆದ್ರೆ. ಆದ್ರೆ ಏನಾದ್ರೆ? ನಿಮ್ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ಲು ಸರ್. ಏನಂತ? ಅದು ಇವ್ರ ಮುಂದೆ ಎಲ್ಲ ಯಾಕೆ ಬಿಡಿ ಸರ್. ಹೇಳೋ ಮರೆ. ನಾನು ಚಿಟಿಕೆ ಹೊಡೆದ್ರೆ ನಿಮ್ ಡಿಪಾರ್ಟ್ಮೆಂಟ್ SP ಬಂದು ನನ್ ಮುಂದೆ ನಿಂತಿರ್ತಾನೆ. ಅವನಿರೋದ್ರಿಂದಾನೆ ನಮ್ ಮನೆ ನಾಯಿ ಕೂಡ ಸಾಕಿಲ್ಲ. ನಾನ್ ಹಾಕೋ ಮೂಳೆನ ಚೀಪ್ಕೊಂಡು ಬಿದ್ದಿರೋ ಕಂತ್ರಿ ಕಜ್ಜಿ ನಾಯಿ ಅವನು. ಇನ್ನು ಏನೇನೋ ಹೇಳಿದ್ಲು ಸರ್. ಎಲ್ಲ ನೀನ್ ಅವನು ಹೊಲಸ್ ವೈಮಾಲಗಿತ್ತಿ. ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆ ನೀನು? ಒಬ್ಬ ಡಿಪಾರ್ಟ್ಮೆಂಟ್ SP ನಿನ್ನ ಮನೆಯಾಗ ನಾ ಲೇ ತಮ್ಮ ಅಯ್ಯ ಸರ್ ಹೊಡಿಯವನವನ ಅಕ್ಕಿಗೆ ಹೊಡಿಯಕ್ಕಿಗೆ. ನೀವು ಶುರು ಮಾಡಿ ಮಾ ಸರ್. ನಮ್ಮ MLA ಸಾಹೇಬ್ರ ಬಗ್ಗೆನೂ ಬಹಳ ಕೇವಲವಾಗಿ ಮಾತಾಡಿದ್ಲು ಸರ್. ಹೌದೇನೆ? ನನ್ನ ಬಗ್ಗೆ ಏನು ಹೇಳಲಾಕೆ? ಅದು ಅವತ್ತು ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೊರ್ಕೊಂಡು ಕೂಲಿ ಮಾಡ್ತಿದ್ದ ಚಪ್ಪರ್ ನನ್ನ ಮಗ ಇವನು. ಇವನ್ನ MLA ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ನಾನು ಕಾಲಲ್ಲಿ ತೋರಿಸಿದ್ದನ್ನ ಇವನ್ ತಲೆ ಮೇಲೆ ಇಟ್ಕೊಂಡು ಮಾಡ್ಬೇಕು, ಮಾಡೇ ಮಾಡ್ತೇನೆ ಅಂತ ಇನ್ನು ಏನೇನೋ ಹೇಳಿದ್ಲು ಸರ್. ಎಲ್ಲ ಇವಳ ಅವ್ವನ್ ಬೋಸುಡಿ, ಕೊನೆಗೂ ತೋರಿಸ್ಬಿಟ್ಟಲ್ಲ ನಿನ್ ಜಾತಿನ. ಏ ಅಯ್ಯ ಸರ್, ನನ್ನ ಕಡೆಯಿಂದ ಎರಡು ಹಾಕ್ಲ ಅವಳಗ. ಅಯ್ಯ ಸರ್, ಸಾಯೋ ಮಠ ಜೈಲಿಂದ ಹೊರಗೆ ಬರಬಾರ್ದಿಕ್ಕೆ ಹಂಗ ಮಾಡ. ಯಾವ್ದಾದ್ರು ಫೋನ್ ಬಂದ್ರೆ? ಏ ಯಾರ್ದ ಫೋನ್ ಬರ್ಲಿ ಯಾರ ಬರ್ಲಿ ನಾನ್ ನೋಡ್ಕೋತೀನಿ. ಓಕೆ ಸರ್, ನಾ ಬರ್ಲೆ ಸರ್. ಬರ್ರಿ. 10 ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಈ ತರ ಕಲ್ಬೆರಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ, ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನೆ ಸರ್ ಕಳಿಸೋದು, ಆದ್ರೆ ಅದಿಲ್ಲಿ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡನ್ಗೆ ಹೋಗಿ ನಮ್ ಶಾಲೆಗೆ ಬರುತ್ತೆ. ನಮ್ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್? ಕಮ್ಯ ಕಮ್ಯ ಪಾಸ್ ಪಾಸ್ ಕಮ್ಯ ನೋಡಿ, ಮೊದ್ಲು ಇದನ್ನ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರೂ ಇಲ್ದೆ ಇಂಥ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಕಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಕಳ ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿಯೋ ಹಾಲಿನ ಪೌಡರ್ಗೆ ಮೈದಾ ಹಸಿಟ್ಟನ್ನ ಕಲ್ಬೆರಕೆ ಮಾಡ್ತಾ ಇದ್ದಾನೆ. ಶೇ, CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ ಸರ್ ಒಂದ್ ಮಿನಿಟ್ ಸರ್, ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗೆ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯಿಸೋ ಯಾವುದೇ ವಿಷಯ ಆದ್ರೂ ಅವ್ರಗಳನ್ನ ಕಂಡಿಡಿದು ಅವ್ರಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ನ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲ್ಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಳ್ಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ
ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಳ್ಬೆರಕೆ. ಕೇವಲ ವಿಸ್ಕಿಗೆ ಬ್ರ್ಯಾಂಡಿಗೆ ಇಷ್ಟೇ ನಿಖರವಾದ ಬೆಲೆ ಇರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ ಅದೇ ಸರ್ಕಾರ ಅಕ್ಕಿಗಿಷ್ಟು ಬೇಳೆಗಿಷ್ಟು ಅಂತ ಯಾವತ್ತಾದರೂ ನಿರ್ಧಾರ ಮಾಡಿದ್ಯಾ? ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ ಮಗುಗೆ ಹಾಲು ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರ? ಒಂದಿನ, ಎರಡು ದಿನ, ಹತ್ತು ದಿನ? ಆಮೇಲಿಂದ ಏನು ಮಾಡೋಕ್ಕಾಗುತ್ತೆ? ಬರೀ ನೋಟ ತಿನ್ನೋಕ್ಕಾಗುತ್ತೆ? ಈ ನಿಮ್ಮ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅಂದ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ಯಾರದೇ ಕೈವಾಡ ಇದ್ದರೂ ಅವನಿಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರಲಿ, ಐ ಡೋಂಟ್ ಕೇರ್. ಸರ್ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ನೀವು ಇದು ಗುರುಪಾದಪ್ಪ ಅವರು ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್. ಹಾಯ್ ಬಿಡ್ರಿ ಸರ, ನನ್ನ ಸರ್ವಿಸ್ದಾಗ ಎಂತ ಪೊಲೀಸ್ ಆಫೀಸರ್ ನೋಡಿದ್ದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಏಯ್ ಸರಿ ಅಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡಿರೋದು ನನ್ನ ಸರ್ವಿಸ್ನಾಗ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗೆ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗೆ ಇರ್ಬೇಕಲ್ಲ. ಕಂಡು ಕಂಡು ಕಡೆ ಪವರ್ ತೋರ್ಸಕ್ಕೆ ಹೋಗ್ಬಿಡಲಿ, ಕಟ್ ಮಾಡಿಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ ಪ್ರಾಣ ಸದ್ಯಕ್ಕೆ ನನಗೆ ಬೇಕಾಗಿಲ್ಲ. ಏನು ಕಿಂಡಲೇನಲ್ಲ, ಪಬ್ಲಿಕ್ಕಿಗೆ ತೊಂದರೆ ಮಾಡೋ ಎಂಥ ದೊಡ್ಡ ತಲೆ ಆದರೂ ಸರಿ, ಅವನ ಮೇಲೆ ನಾನು ಸೀರಿಯಸ್ ಆ್ಯಕ್ಷನ್ ತೊಗೊಂಡೇ ತೊಗೊಳ್ತೀನಿ. ಏನಲ್ಲ ಪಬ್ಲಿಕ್, ಆ ಪಬ್ಲಿಕ್ಗೆ ನನಗೆ ಓಟ್ ಹಾಕಿ ಎಮ್ ಎಲ್ ಎ ಮಾಡಿರೋದು? ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗ ಸರಿ, ಒಂದು ಕೆ ಜಿ ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಲ್ಲ, ನನ್ನ ಅಕ್ಕಿ ಬೆಲೆ ಕೇಳೋಕ್ಕೆ ಹೋಗ್ಲಿ. ಹುಬ್ಳಿಯಿಂದ ಧಾರವಾಡಕ್ಕೆ ಗೋರ್ಮೆಂಟ್ ಬಸ್ಸಲ್ಲಿ ಒಂದು ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 100,000 ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲ. ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲೇ ಹೇಳ್ತಾರೆ. ಎಲ್ಲ ಸರಿ, ಹೋಗ್ಲಿ. 1 ಕ್ವಾರ್ಟರ್ ಬಾಟ್ಲ್ ಎಮ್ ಸಿ ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೇ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗೆ ಗೊತ್ತು. ನಿನಗೆ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗೆ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ ಎಮ್ ಎಲ್ ಎ ಪಟ್ಟ ಬೇರೆ ಕೇಳು. ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಮೇಲೆ ಕೈ ಮಡಗಿದ್ಯಾಲೆ, ನೀನ್ ಸುಮ್ನೆ ಬಿಡಂಗಿಲ್ಲ, ಮಗನೇ ಬಿಡಂಗಿಲ್ಲ. ನಿಂತ್ಕೊಳ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಚೇಂಬರ್ ಒಳಗಡೆ ಗೂಳಿ ನುಗ್ಗಾಗಿ ನುಗ್ಗಿದ್ದು ಅಲ್ಲದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ಯೋ, ನಾನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಿ ಏನಲ್ಲ? ನೀನೇ ನಿಮ್ಮ ಅಪ್ಪ ಬಂದು ಹೊಡೆದ್ನ, ನೀನ್ ತಾನೆ ಹೊಡೆದಿದ್ದು? ನಾನು ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ, ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದ್ದಕ್ಕೆ ಇವರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನು ಕೊಲೆ ಮಾಡೋಕ್ಕೂ ಪ್ರಯತ್ನ ಪಟ್ರು. ಪಾಪ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ನಿಂತ್ಕೋತಾರೋ ಇಲ್ವೋ? ಲೇ ಲೇ ಲೇ, ಅನ್ನ ತಿನ್ನೋ ಬಾಯಲ್ಲ ಅಪ್ಪ ತಂದು ಹುಡಿಬೇಡ್ರು, ಅಟ್ಟಿ ಲಕ್ಕಮ್ಮ ಸುಮ್ಮನೆ ಬಿಡಕ್ಕಿಲ್ಲ. ಅಣ್ಣ ಹೇಳ್ಬಾರ್ದು ನಾನು ಏನು ಹೇಳಿದೆ ಅಂತ, 3 ಜನ ಹಿಂಗೆ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನು ಹೇಳಿದ್ರಿ? ಏನಲ್ಲ ಎಮ್ ಎಲ್ ಎ ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಪ್ರೀತಿಯಿಂದ ಹಿಂಗೆ ಅಂದ್ರಿ. ಬೇಕಾದ್ರೆ ಇನ್ನೊಂದು ಹೇಳ್ದಪ್ಪ ಅನ್ನಿ. 500 ಸನ್ನಿಧಾನದಲ್ಲಿ ನಂದೊಂದು ಮನವಿ, ಇಲ್ಲಿ ನಡೆದಿರೋ ವಿಷಯ ಯಾರಿಗೂ ಹೇಳಬೇಡಿ, ಪದವಿ ಹೊಂಟೋಯ್ತದೆ. ಹಲ್ಲುಜ್ಜದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ದು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ.
ಇನ್ ಮೇಲ್ ಪಾರ್ಟಿ ಆಫೀಸ್ಗೆ ಓದುವ ಬಂದ್ವ ಜೈಕಾರ ಹಾಕ್ಸ್ಕೊಂಡ್ವ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗ್ರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಣ್ಣಗೂ ಪೊಲೀಸರು ತಂಟೆಗೆ ಬರಕಿಲ್ಲ ಕಣ್ಣಣ್ಣ, ಬತ್ತೀನ್ ಕಣ್ಣಣ್ಣ. ಇವತ್ತು ಎಮ್ ಎಲ್ ಎ, ನಾಳೆ ಎಂ ಪಿ, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮ್ಯಾನು. ಇಂಥ ಚಿಲ್ಲರೆಗಳಿಗೆಲ್ಲ ನಾನು ಬದಲೇಳೋದಕ್ಕಾಗೋದಿಲ್ಲ. ಏನ್ ಪೊಲೀಸಪ್ಪ, ನಮ್ಮ ವ್ಯವಹಾರಕ್ಕೆಲ್ಲ ರೈಡು ಗೀಡು ಅಂತ ನಿಂದೊಂದೇ ಗಲಾಟೆ ಅಂತ ಹುಮ್ಮಸ್ಸಿರ್ಬೇಕು. ಹಂಗಿದ್ರೆ ಬೆಲಿ ಕಟ್ಟಕ್ಕಾಗೋದು. ನಾವು 100,000,000,000 ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ಮ ಕೂಡ ಮಾತುಕತೆ ಕೂತ್ಕೊಂಡು 1,000,000,000,000 ರೂಪಾಯಿ ಸುರಿಯೋದು. ಹಂಗಂತ ನಿನಗೆ ಹೆದರ್ಕೊಂಡು ನಾ ಇಲ್ಲಿಗೆ ಬರಲಿಲ್ಲ. ನಿನಗೆ ಪಾಲು ಎಷ್ಟು ಬೇಕು ಕೇಳು, ಕೊಡ್ತೀನಿ. ನಾನು ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದರೂ ನೀನು ಕೊಡಲೇಬೇಕು. ಅಡಾಡಾಡಾಡಾಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದರಲ್ಲಿ ದಿಮಾಗ್ ಬೇರೆ, ಪವರ್ ಕೊಟ್ಬಿಡೋಣ. ಎಷ್ಟು ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಮ್, ಜೂಜು, ಮಟ್ಕ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ನೀವುಗಳು ಬಿಟ್ಬಿಡ್ತೀರ ನಿಮ್ಮ ಪ್ರಾಣನ. ಪೊಲೀಸ್, ಪೊಲೀಸ್, ನಿಮ್ಮವ್ರಿಗೆ ಹೇಳಿಲ್ವಾ ಇಲ್ಲಿಗೆಲ್ಲ ವೆಪನ್ ಇಟ್ಕೊ ಓಡಾಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ, ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊ ಓಡಾಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು, ಕುಯ್ದ್ ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮ್ಗ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ, ನಮ್ಮ ತಂಟಿಗೆ ಬರಬೇಡ. ಸ್ಟೇಟಿಂದ ಸೆಂಟ್ರಲ್ವರೆಗೂ ರಾಜಕೀಯ ಮಾಡಬೇಕು ಅಂದ್ರೆ ಜನರ ಬೆಂಬಲ ಬೇಕಾಗ್ತದೆ, ಅದು ನಮ್ಮ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ಮ ತಾತ ಅವ್ರ ಸೆಟ್ಅಪ್ ಕೊಟ್ಟಿದ ಮನಿ. ನಿಮ್ಮ ಎಸ್ ಪಿ ಆಫೀಸ್ ನಮ್ಮ ದನದ ಕೊಟ್ಟಿಗೆ, ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿದ್ದು ಪೊಲೀಸ್ ಆಫೀಸರಾಗೇ ಇರ್ತೀಯ ಬರೀ ಫೋಟೋದಾಗ. ಈ ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನು ನನ್ನ ಉಗುರು ಕತ್ತರಿಸೋಕೆ ಬಂದರೆ ನಾನು ನಿನ್ನ ಬೆರಳನ್ನೇ ಕತ್ತರಿಸಾಕ್ಬಿಡ್ತೀನಿ. ನೀನು ನನ್ನ ಬೆರಳು ಕತ್ತರಿಸಾಕೋಕೆ ಬಂದರೆ ನಿನ್ನ ಕೈನೇ ಕತ್ತರಿಸಾಕ್ಬಿಡ್ತೀನಿ. ನೀನು ನನ್ನ ಕೈ ಕತ್ತರಿಸೋಕೆ ಬಂದೆ ಅಂತ ಇಟ್ಕೋ, ನಿನ್ನ ತಲೆನೇ ಕತ್ತರಿಸಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರ? ಓಯ್, ನಾನು ಶೂಟಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟು, ಆ ಕೋಟಲ್ಲೇ ನನಗೆ ಈ ಕೆಲಸ ಸಿಕ್ಕಿರೋದು. ನಾನು ಆ್ಯಕ್ಷನ್ ತೊಗೊಳೋಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ. ಅಯ್ಯ ಪರವಾಗಿಲ್ವೇ, ನನ್ನ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ನಾಯಿನೂ ಬಂದಿಲ್ಲ. ಆಯ್ಸ್ ಮುಗಿದ್ರೆ ಹುಡುಕೊಂಡು ಯಮ ಬರ್ತಾನೆ, ತಪ್ಪು ಮಾಡಿದ್ರೆ ಅವ್ರನ್ನ ಹುಡ್ಕೊಂಡು ಈ ಅಯ್ಯ ಬರ್ತಾನೆ. ಅದ್ ತಪ್ಪು ಮಾಡ್ದೋರಿತಾನೆ, ನಾನು ಯಾವ ತಪ್ಪು ಮಾಡಿಲ್ವಲ್ಲ. ನೀನು ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ಟು ಸತ್ತಿದ್ದಾಳೆ. ನಡಿ ಸ್ಟೇಷನ್ಗೆ. ನಾನು ಸ್ಟೇಷನ್ಗೆ ಕರ್ಕೊಂಡು ಹೋದಿರ್ಲಿ, ಮೊದಲು ನಿನ್ನ ಮನೆಯಿಂದ ಆಚೆ ಹೋಗ್ತೀಯ ನೋಡು. ನೀನಾಗೆ ಬರ್ತೀಯಾ? ಇಲ್ಲ. Thank you.
ಏನು ಅವ ಎಂ ಪಿ ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ ನೋಡೋ ಮಾಡಿದ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರನೆ ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವ ಮಗನ ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ಓಹೋ ಮೈಯಾಗಿನ ಬಿಸಿರಕ್ತ ಕೃಷ್ಣ ನದಿ ನೀರಂಗೆ ಹರಿಲಿಕ್ಕತ್ತದಲ್ಲ ಅದಕ್ಕೆ ಹಿಂಗೆ ಹಾರಾಡ್ತೀಯನ ಏಯ್ ನಾನು ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ ಮರಿಬೇಡ ಮೈ ಮ್ಯಾಗಿನ ಖಾಕಿ ಕಳಚಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ ಇಲ್ಲ ಅಂದ್ರ ನಕ್ಸಲೈಟ್ ಬೆಟ್ಟಿಗೆ ಟ್ರಾನ್ಸ್ಫರ್ ಮಾಡಿಸಿ ನಿನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು ಹಂಗ ಮಾಡ್ಲಿಲ್ಲ ನಾನು ಎಂ ಪಿ ದೊಡ್ಡಪ್ಪ ಗುರುಪಾದನೆ ಅಲ್ಲ ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ ನನ್ನ 7 ವರ್ಷ ಸರ್ವಿಸ್ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ ಆದರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ ಊರಿಗೆ ಒಂದು ನದಿ ಆದರೆ ಹರಿಯೋ ನದಿಗೆ 1000 ನಾನು ಹರಿಯೋ ನದಿ ಇದ್ದಾಗೆ ನೀನು ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ ಏಯ್ ಬಾಕಿ ತೊಟ್ಟು ಪವರ್ ಇದೆ ನಿಗಾಡ್ಬಿಡಲಿ ಸುಟ್ಟು ಬೂದಿ ಮಾಡ್ಬಿಡ್ತೇನ ನನ್ನ ಹತ್ರನೂ ಗನ್ ಇದೆ ನಿನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರು ಮೈ ಮೇಲೆ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರನ್ನ ಸುಟ್ಟಾಕೋಕೆ ನಾನು ಕಾನ್ವೆಂಟ್ ಅಲ್ಲೋದು ಇನ್ಸ್ಪೆಕ್ಟರ್ ಆದವನಲ್ಲ ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದು ಇನ್ಸ್ಪೆಕ್ಟರ್ ಆದವನು ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ ಇಲ್ಲ ಅಂದ್ರೆ ನನ್ ಮೇಲೆ ಕೈ ಮಾಡೋಕೆ ಬಂದೆ ಅಂತ ಬಟ್ಟೆ ಬಿಚ್ಚು ಒಳಗಡೆ ಹಾಕ್ಬಿಡ್ತೀನಿ ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ ನನ್ನ ನೋಡ್ಕೊಳ್ಳೋದಾಗಿರ್ಲಿ ಮೊದಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೋ ನಾವ್ ಗೆಟ್ ಲಾಸ್ಟ್ ಅಲ್ರಿ ಆ ಎಂ ಪಿ ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರಿಲ್ಲ ನಿಮ್ಗ ಸರ್ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ ಹಂಗಿದ ಮ್ಯಾಗೆ ಅವ್ರು ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ ತಪ್ಪು ಮಾಡ್ದನ್ನ ತಿದ್ದೋ ಪ್ರಯತ್ನ ಮಾಡು ಒದ್ದು ಬುದ್ಧಿ ಕಲಿಸಿ ಮನುಷ್ಯನಾಗಿ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು ಈಗ ನಾ ಹೇಳಕತ್ತೀನಿ ಅವ್ರು ತಮ್ಮನ್ನ ಬಿಟ್ಟು ಕಳಿಸು ನನಗಿರೋದು ಒಂದೇ ನಾಲ್ಗೆ ಬರೋದು ಒಂದೇ ಮಾತು ಈಗ ನೀ ನನ್ನ ಕೈ ಕೆಳ ಕೆಲಸ ಮಾಡಕತ್ತಿ ಗೊತ್ತೈತಿಲ್ಲ ಸಾರಿ ಸರ್ ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ ಮೊರೆವರ್ ನಾನು ಈಗಾಗಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು ಹ್ಞೂ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಒಂದು ಕೆಲಸ ಮಾಡು ಆ ಎಂ ಪಿ ತಮ್ಮನ್ನು ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರು ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಲಿಸು ನೀವು ಹೇಳೋದು ಸರಿನೇ ಸರ್ ಒಂದು ಕೆಲಸ ಮಾಡೋಣ ಏನು ಹೇಳು ನಮ್ಮ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರಿಗೆ ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್ ಹೀಗೆ ಮಾಡೋಣ ನೀವೇ ಒಂದು 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ ಹೇಗಿದ್ರು ನಿಮ್ಮ ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ ನಿಮಗೂ ರೆಸ್ಟ್ ಸಿಕ್ಕಾಗುತ್ತೆ ಅವ್ರ ಅನ್ನ ತಿಂದಿದ್ದ ಋಣನೂ ತೀರಿಸ್ದಾಗುತ್ತೆ ಏನಂದೇವೋ ಹರ್ಷಿ ಮಗನ ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ ಅಯ್ಯ ಅಂದ್ರೆ ಸ್ವರ್ಗ ದಮ್ಮಯ್ಯ ಅಂತ ಕಾಲಕ್ಕೆ ಬಿದ್ದರೆ ಕ್ಷಮೆ ಏನಯ್ಯ ಅಂತ ಪೊಗುರು ತೋರಿಸಿದ್ರೆ ಮೈಂಡ್ ಏನ್ರಿ ಗುರುಪಾದಪ್ಪ ಅವರೇ ಮಗನ ಸಂಸ್ಕಾರ ಇಷ್ಟು ಬೇಗ ಮುಗ್ದೋಯ್ತೋ ಇಲ್ಲ ಹೆಣನ ನಾಯಿನರಿಗಳು ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ ಅವನ ಹೆಣನ ನಾಯಿನರಿ ತಿನ್ನೋಕ ಅವನೇನ್ ಅನಾಥನಲ್ಲಿ ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ ಆದ್ರೆ ನಿನ್ ಹೆಣನ ನೀನ್ ಹೇಳ್ದಂಗ ನಿನ್ ಹೆಣನ ನಾಯಿನರಿ ತಿನ್ನೋ ಹಂಗ ಮಾಡ್ಲಿಲ್ಲ ನನ್ನ ಹೆಸರು ಗುರುಪಾದಪ್ಪನಲ್ಲಿ ನಾನು ಬೆಳೀತಾ ಬೆಳೀತಾ ಕೊಲಗಾರ ಆದವಲ್ಲಲ್ಲಿ ಹುಟ್ಟತಾನ ಹೆತ್ತ ತಾಯಿನ ಸಾಯಿಸ್ ಬಂದವ ಗೊತ್ತಾತೇನ ಅಂತ ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ ಹಲೋ ಈ ಲೆಕ್ಕ ಪಕ್ಕ ಗುಣಕರ ಭಾಗಕರ ಇದ್ಯಾವುದು ನನ್ನ ಹತ್ರ ನಡೆಯಲ್ಲ ನಾನು ಇಲ್ಲಿರೋವರೆಗೂ ಎಂಟೈರ್ ಸಿಟಿ ನನ್ನ ಕಂಟ್ರೋಲಲ್ಲಿರುತ್ತೆ ನೀವುಗಳು ಯಾರು ಏನು ಮಾಡೋಕ್ಕಾಗಲ್ಲ ಲೇ ಮಗನ ನಾನು ಚುಟುಕಿ ಹೊಡೆದ್ರೆ ಎಂಟೈರ್ ಸಿಟಿ ಆಕ್ಟಿವಿಟೀಸ್ ಏನು ನಿಲ್ತದೆ ನಿಲ್ಲಿಸ್ತೀನಿ ನಾಳೆ ಮುಂಜಾನೆ ನೀನಾ ನೋಡು
ಎಂಟೈರ್ ಸಿಟಿ ಯಾರ್ ಕಂಟ್ರೋಲ್ ಆಗಿರ್ತದ ಅಂತ. ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ, ಯಾರು ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಟ ನಾವ್ ಗಾಡಿ ತೆಗಿಯಂಗಿಲ್ರಿ. ರೇ, ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಕಳಿಂದ ಹಿಡಿದು ಸಾರ್ವಜನಿಕರು ಅವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವೇನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವನ್ ಎದ್ರು ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ ಬದುಕೋಂಗಿಲ್ರಿ, ನೆನ್ಪಿಟ್ಕೊಳ್ರಿ. ಕೇಳಿದ್ರ, ತನ್ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ಗೆ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದು ಕೇಳ್ತಾನ? ಮರ್ಯಾದಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದಿಂದ ಹೇಳಿ ಕತ್ತೀವ್ರಿ, ಯಾವುದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದ್ ಏನ್ ಮಾಡ್ತೀರಾ ಮಾಡ್ಕೋರಿ. ಲಕ್ಷ್ಮಿ, ಏನಾಯ್ತು ಮಗುಗೆ? ಏನ್ ಮಾಡ್ಕೊಂಡಿಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡನ, ಬಹಳ ರಕ್ತ ಹೋಗೈತಿ. ಎಚ್ಚರ ತಪ್ಪೆ ಅನ್ರಿ. ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರಬಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ತು ಹೋಗ್ತಾನ್ರಿ ಇವ. ರೀ, ನೀವ್ ಹಿಂಗ್ ವಿಚಾರ ಮಾಡ್ಕೊಂಡ್ ನಿಂತ್ರ ನಮ್ ಮಗು ನಮಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನಿಗೆ ಕರ್ಕೊಡ್ಬೇಕು. ಒಂದ್ ನಿಮಿಷ, ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಚಬೇಕಾಗತ್ತೆ. ನಿನ್ ಮಗುಗ್ ತೊಂದರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಕಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ಲಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್, ನಿಮಗ್ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ, ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹಬ್ರ. ನಿನ್ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದಾದ್ರೆ ಭವಿಷ್ಯ ಬರೀತಾನ? ಕಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ಏರಿ, ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ ಸಾವಿರ ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ, ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಹೊರಟಿದ್ರಲ್ರಿ, ಬನ್ರಿ ಇಲ್ಲಿ. ಮೊದ್ಲ ಮಗುಗೆ ಹಾಸ್ಪಿಟ್ಲ್ಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ಲೆಸಿನ, ನೀನ್ ಗಾಡಿ ತೆಗೋ, ಗಾಡಿ ತೆಗಿ. ಮಹಾಲಕ್ಷ್ಮಿ ಸಾಹೇಬ್ರ, ಆಯ್ತಲ್ಲ, ಸಾವಿರ ಜನ ಗುರು ವಂಶರು ಬಂದ್ರು ನಮ್ಮನ್ ಏನು ಮಾಡಕ್ ಆಗಿಲ್ಲ. ನಡೀರ ಬಂದ್ರ ಗಾಡಿ ತೆಗೇನ. ಗಂಡಿದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ಅಲ್ರಿ ಮಿಸ್ಟರ್ ಅಯ್ಯ, ನಮ್ಮ ಆಫೀಸರ್ ಅವನ್ನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೂ ಶೂಟ್ ಮಾಡಿ ಸಾಯಿಸಿದಿರಲ್ಲ, ಸರಿನಾ? ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು, ಪವರು, ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕುಡಿಸ ಹಾಗೆ. ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು. ಅಲ್ಲ ರೀ, ನೀವು ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ, ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ, ನೀವಿರೋದು ನಾಡಿನಲ್ಲಿ, ನಾಗರಿಕ ಸಮಾಜದಲ್ಲಿ. ಗೊತ್ತು ಸರ್. ಗೊತ್ತಿದ್ದು ಮಾಡಿದೀರಾ ಅಂದ್ಮೇಲೆ ನೀವೊಬ್ಬ ಬೇಜವಾಬ್ದಾರಿ ಆಫೀಸರ್. ಯಾಕ್ರಿ ಅಯ್ಯ ಸುಮ್ಮನೆ ನಿಂತಿರಲ್ಲ, ಮಾತಾಡ್ರಿ, ಆನ್ಸರ್ ಹಿಮ್, ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಐ ಆಮ್ ಸಾರಿ ಸರ್. ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಕಾವಲುಗಾರಿಕೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಯಾರಾದರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ. ಕರೆಕ್ಟ್ ಸರ್. ನೀವು ಹೇಳ್ದಾಗೆ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಭಾಳ ಪ್ರಯತ್ನ ಪಟ್ಟೆ. ಹ್ಞೂ, ಆದ್ರೇನು ಮಾಡೋದು, ಇರೋರೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇದಾರಲ್ಲ. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಯಾಕೆ ಮೈಯನ್ ಸೊಕ್ಕೆನ? ಏಯ್, ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣ ಕೇಸ್ ಅಲ್ಲ ಸರ್. ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನೆಕ್ಸಲೈಟ್ಗೆ ಮಾರೋ ವ್ಯವಹಾರದಲ್ಲಿ ಈ ಎಸ್ ಪಿನೂ ಶಾಮೀಲ್ ಆಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಏ ಹಡಸಿ ಮಗನೇ, ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗಿ ಯಾರು ಇನ್ವಾಲ್ವ್ ಅದಾರೆ, ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡೋ ಕಲ್ಲಲ್ಲಿ. ನನ್ನ ಮಾತು ಮೀರಿ ಅವನಿಗೆ ಯಾಕೆ ಕುಂದಿಯೋ ಮಗನೇ, ಅದನ್ನ ಹೇಳೋ ಭೋಸಡಿಗೆ. ಎದ್ದಾಳ ನಿನ್ನ ಅಮ್ಮನ್? ಏಯ್,
ನೋಡಿದ್ರ ಸರ್, ನಿಮ್ಮ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. 100 ಕೋಟಿ ಜನಸಂಖ್ಯೆ ಒತ್ತಿರೋ ನಮ್ಮ ಭಾರತ ಮಾತೆ ಅವಳಿಗೆ ಬೈದ್ರೆ ನನಗೆ ಕೋಪ ಬರಲ್ವಾ? ಸಿಂಹ ಗರ್ಜನೆ ಕೇಳಪ್ಪೋ, ಆನೆ ಬಲವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ವೀರಾದಿ ವೀರನು ಇವನಪ್ಪೋ, ಶೂರಾದಿ ಶೂರನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ. ನಿನಗೆ ಇಷ್ಟ ಬಂದಂಗ ಹ್ಯಾಂಗಂದ್ರಂಗ್ ನುಗ್ ಬರೋದಕ್ಕೆ ಇದನ್ನೇನ್ ಧರ್ಮಚತ್ರ ಅಂತ ಮಾಡಿಯನ? ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪಾದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ. ಯಾವನೋ ತಲೆ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನ ಸುಳ್ಳ ಅಂತ ವಿಚಾರಣೆ ಮಾಡ್ದ? ಯಾರ ಮನೆಗಂದ್ರ ಅವ್ರ ಮನೆಗ, ಯಾವತ್ನಾಗಂದ್ರ ಅವತ್ನಾಗ ನುಗ್ಗೋದೇನ? ಪೊಲೀಸರು ಡ್ಯೂಟಿಲಿ ಇದ್ದಾಗ ಎಲ್ಲಾ ಒಂದೇನೆ. ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ದವ್ರು ನಾವು. ಅಂಥದ್ರಲ್ಲಿ ನೀನ್ ಯಾವ ಲೆಕ್ಕನೋ ನಮ್ಗೆ? ಹೌದು, ಅವ್ರ ಅರೆಸ್ಟ್ ಮಾಡಕ್ ವಾರಂಟ್ ಆಯ್ತಾನ? ಅರೆಸ್ಟ್ ವಾರಂಟ ಶೂಟ್ ಎಟ್ ಸೈಟ್ ಆರ್ಡರ್ ಇದೆ. ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿಯೇನ? ಅವನನ್ನ ಕಾಯ್ಲಿಕ್ಕೆ ಅಂತಾನೆ ನಮ್ಮ ಮಂದಿ 8 ದಿಕ್ಕನಾಗ 8 ಗ್ರಹಗಳನ್ನ ಕಾಯ್ಲಿಕ್ಕೆ ಹತ್ತಾರ ಗೊತ್ತಾತೇನ? ಆ 8 ಗ್ರಹಗಳ ಅಧಿಪತಿನೇ ನಾನು. ಶನಿ ಮಹಾತ್ಮ ಇದ್ದಾಗೆ ಯಾವಾಗ್ಲೂ ನಿಮ್ಮಂಥವ್ರ ತಲೆಗಳ ಮೇಲೆ ಕೂತಿರ್ತೀನಿ. ಅವನು ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ. ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ, ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರುಪಾದ ಎಲ್ಲಿದ್ದಾನೆ ಅಂತೇಳಿ ನಿಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಜಿಗುಪ್ಸೆ ಆಗಿ ಸಾಯೋದಕ್ಕೂ ಬಂದು ನನ್ನ ಕಾಲ ಹಿಡ್ಕೋಬೇಕು. ಹಾಗೆ ಮಾಡ್ತೀನಿ. ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕ್ಕೂ ಮುಂಚೆ ಕೌರವ್ರ ಸಂತಾನನೇ ಮುಗಿಸಿ ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನನ್ ತರ ನಾನೇ ನಿಮ್ ಬಾಯಿಗೆ ಮೂರಿಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕಸ್ಮೇಳೋ ಕಲ್ಲನ್ನ ಕೆತ್ತಿಸಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಪಾದದ ಮೇಲೆ ಅಯ್ಯ ದಾನಪ್ಪ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ, ಅವನ ಶೂಟ್ ಮಾಡಕ್ ಹೇಳ್ರಿ. ಕಮಾನ್ ಶೂಟ್ ಹಿಮ್. ಅಯ್ಯ ಅವನ ಯಾಕೆ ಶೂಟ್ ಮಾಡಬೇಡ ಅಂತ ಹೇಳಾಕತ್ತೀರಿ? ಹೊರಗಡೆ ಕ್ರಿಮಿನಲ್ಸ್ ಯಾರೇ ಆಗಿರ್ಲಿ ಅವರೆಲ್ಲೇ ಅಡಗಿರ್ಲಿ ಈಸಿಯಾಗಿ ಕಂಡಿಡ್ದು ಬಿಡ್ತೀನಿ. ಆದರೆ ನಿನ್ನಂಥ ಡಿಪಾರ್ಟ್ಮೆಂಟಲ್ಲಿರೋ ದೇಶದ್ರೋಹಿಗಳನ್ನ ಕಂಡಿಡಿಯೋ ತುಂಬಾನೇ ಕಷ್ಟ ಅಲ್ಲ ಮಿಸ್ಟರ್ ಪ್ರಕಾಶ್ ಕರ್ಮಡಿ? ಯಾವ ಕ್ರಿಮಿನಲ್ನ ಇಡೀ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆಯೋ ಅವನ್ನ ನಿನ್ನ ಜೊತೆಲೇ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡೋಗ್ತಾ ಇದೆಯಲ್ಲ, ನೀನೆಂತೋನಿರ್ಬೇಕು. ಅದು ನೋ ನೋ ನೋ, ಯು ಹ್ಯಾವ್ ಮಿಸ್ಟೇಕನ್ ಮೀ. ನನಗೂ ಅದಕ್ಕೂ ಸಂಬಂಧನೇ ಇಲ್ರಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದು ಸರ್ಕಾರಕ್ಕೆ ವಿಶ್ವಾಸ ತೋರಿಸದೇ ಇರೋದು, ಹೆಂಡ್ತಿನ ವ್ಯಭಿಚಾರಕ್ಕೆ ಕಳಿಸಿ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು, ಎರಡೂ ಒಂದೇನೆ. ನಿನ್ನಂಥ ದೇಶದ್ರೋಹಿಗಳು ಇರೋದ್ರಿಂದನೇ ದೇಶದಲ್ಲಿ ಕ್ರಿಮಿನಲ್ಸು ರೌಡಿಗಳು ಹುಟ್ಕೊಂಡಿರೋದು. ಅಂಥವ್ರು ಹುಟ್ಟಬಾರ್ದು ಅಂತಿದ್ರೆ ನಿನ್ನಂಥವ್ರು ಜೀವಿಸೈತಾ ಇರಬಾರ್ದು. ಅಯ್ಯ ಏನು ಮಾತಾಡಕತ್ತೀರಿ ನೀವು? ಲೋಕ್, ಇಂಥ ಒಬ್ಬ ಅಪರಾಧಿ ಸತ್ತರೆ 1000 ಜನ ಅಪರಾಧಿ ಸತ್ತಾಗೆ. ಹೊರಗಡೆ ಇರೋ ಅಪರಾಧಿಗಳನ್ನ ಬಾಳೆ ಮರತ್ರ ಈಸಿಯಾಗಿ ಕತ್ತರಿಸಾಕ್ಬಿಡ್ಬೋದು. ಆದರೆ ಡಿಪಾರ್ಟ್ಮೆಂಟಲ್ಲಿರೋ ಇಂಥ ಅಪರಾಧಿಗಳು ಆಲದ ಮರ ಇದ್ದಾಗೆ ಅವ್ರನ್ನ ಬುಡದ ಸಮೇತ ಕಿತ್ತಾಕ್ಬೇಕು. ಇದೇ ಐಎನ್ ಪಾಲಿಸಿ. ಆಮೇ ಕರೆಕ್ಟ್? ಏನ್ರಿ ಅಯ್ಯ ಏನ್ ಮಾಡಕತ್ತೀರಿ ನೀವು? ಇವನ್ನ ಶೂಟ್ ಮಾಡೋ ಅವಕಾಶ ನನಗೆ ಕೊಡಿ ಸರ್. ವಾಟ್ ಪ್ಲೀಸ್? ಇವನ್ನ ಶೂಟ್ ಮಾಡೋದಕ್ಕೆ ಯಾರು ಸರಿಯಾದ ಕಾರಣ ಕೊಡ್ತಾರೋ ಅವ್ರಿಗೆ ಅವಕಾಶ ಕೊಡ್ತೀನಿ. ಸರ್, ದಾನಪ್ಪ ಗುತ್ತೇದಾರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಫೀಸ್ ಅನ್ನ ಶೂಟ್ ಮಾಡ್ಬಿಟ್ರು ಸರ್. ವಾಟ್ ನಾನ್ಸೆನ್ಸ್! ಅಲ್ರಿ ಅಯ್ಯ ನೀವ ವಿಚಾರ ಮಾಡ್ರಿ, ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ಸಾಯಿಸೋದು ತಪ್ಪಲ್ಲೇನ್ರಿ? ಒಬ್ಬ ಪೊಲೀಸ್ ಆಫೀಸರ್ನ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪೆ, ಆದ್ರೆ ಒಬ್ಬ ಗುಂಡನ ಪೊಲೀಸ್ ಆಫೀಸರ್ ಸಾಯಿಸೋದ್ರಲ್ಲಿ ತಪ್ಪೇ ಏನಿಲ್ಲ. ಅಯ್ಯ ಅಲ್ರಿ ಇದೇನ್ ಮಾಡಕತ್ತೀರಿ ನೀವು? ಸ್ವಲ್ಪ ವಿಚಾರ ಮಾಡ್ರಿ. ಇಸ್ ಇಟ್ ಫೇರ್? ಗೋ ಹೆಡ್. ಅಯ್ಯ 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 ದಲೀಪ್ ಅಯ್ಯ
ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಕೈಗಳನ್ನ ಕಾಲುಗಳನ್ನ ತಲೆಗಳನ್ನ ಕತ್ತರಿಸಿದೀನಿ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಅಯ್ಯನಿಗೆ ಸಪೋರ್ಟಿಗೆ ನಿಂತು ಬಿಟ್ರೆ ಹೆದರ್ಕೊಂಬಿಡ್ತೀನಿ ಅನ್ಕೊಂಡ್ರೇನ? ಅಯ್ಯ ಮೊದಲ ನಿಮ್ಮನ್ನ ಕತ್ತರಿಸ್ತೀನಿ, ಆಮೇಲೆ ಅಯ್ಯನ್ನ. ಕತ್ತರಿಸ್ತೀಯಾ? ಬಾ ಕತ್ತರಿಸು ಬಾ. ನಿನ್ನ ಯೋಗ್ಯತೆಗೆ ಇವ್ರುಗಳ ಸಪೋರ್ಟ್ ಇಲ್ಲ ಅಂದ್ರೆ ಒಂದು ಹುಲ್ಕಡ್ಡಿನೂ ಕಿತ್ತಾಕಾಗಲ್ಲ. ಇಷ್ಟು ದಿನ ಜನ ನಿನ್ನ ನೋಡಿ ಭಯ ಪಡ್ತಾರಿಲ್ವೋ? ನೀನ್ ಹಿಂದೆ ಕತ್ತಿ ಲಾಂಗು ಚೈನ್ ಹಿಡ್ಕೊಂಡು ಓಡಾಡ್ತಿದ್ರಲ್ಲ ಇವ್ರನ್ನ, ಇವ್ರನ್ನ ನೋಡಿ ನಿನಗೆ ಭಯ ಪಡ್ತಾ ಇದ್ರು. ಏಯ್ ಇವ್ರುಗಳು ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೆ ಒಬ್ಬೊಬ್ಬರು ಓಡಾಡಕ್ಕಾಗುತ್ತೆ? ಬಜಾರ್ಗೆ ಹೋಗಿ ಇರ್ಬೇಕು, ದೇವಸ್ಥಾನಕ್ಕೆ ಹೋಗಿ ಇರ್ಬೇಕು, ರಾಜಕೀಯ ಮಾಡೋದಕ್ಕೂ ಇರಬೇಕು ಅಷ್ಟೇ. ಯಾಕ್ರು ಹೆಂಡತಿ ಜೊತೆ ರೂಮಲ್ಲಿ ಇರ್ಬೇಕಾದ್ರೂ ಹೊರಗಡೆ ಕಾವಲ್ ಕಾಯಕ್ಕೆ ಇರ್ಬೇಕು? ನಿಮ್ದು ಒಂದು ಜನ್ಮ ನಿಮ್ಗೆ ರೌಡಿಸಂ ಬೇರೆ ಕೇಡ. ಏ ಗುರುಪಾದ, ನಿನ್ಗೆ ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ, ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ನನ್ನ ಮಕ್ಳ ಇವತ್ತು ಕಾಕಿ ತೆಗೆದು ಕೈಯಲ್ಲಿ ಲಾಂಗಿಡಿದ್ರೆ ನನ್ನ ಮಕ್ಳ ರೌಡಿಸಂ ಅಲ್ಲ ನಿಮ್ಮ ಅಪ್ಪನೋ? ಇಡೀ ಕರ್ನಾಟಕ ಲೆಕ್ಕ ಹಾಕಿದ್ರೆ ನೀವ್ ಎಷ್ಟ್ ಜನ ಇದ್ದೀರಾ? ಪಿಕ್ ಪಾಕೆಟ್ ರೌಡಿ, ಆ ರೌಡಿ, ಈ ಏರಿಯಾ ಆ ಏರಿಯಾ ಎಲ್ಲಾ ಕುಲ್ ಮಿಲಾಯಿಸಿದ್ರು ಹಬ್ಬಬ್ಬ ಅಂದ್ರು 5,000 ಜನ ಇದ್ರ ನೋಡೋ. ನಿಮ್ಮನ್ ಸದೆ ಬಡಿಯಕ್ಕೆ ಅಂತಾನೆ ನಾವು 180,000 ಜನ ಇದೀವಿ. ನೀವು ದೊಡ್ಡರ ಇಲ್ಲ ನಾವು ದೊಡ್ಡರ? ರಿಸ್ಟ್ರಿಕ್ಷನ್ ಅನ್ನೋದು ಒಂದ್ ಇಲ್ಲ ಅಂದಿದ್ರೆ ನನ್ನ ಮಕ್ಕಳ ಎಂಟೈರ್ ಇಂಡಿಯಾ ಭೂಪಟದಲ್ಲಿ ರೌಡಿಸಂ ಅನ್ನೋ ಲಿಸ್ಟೇ ಇರ್ತಾ ಇರ್ಲಿಲ್ಲ, ಆಗ ಮಟ್ಟ ಹಾಕ್ಬಿಡ್ತಾ ಇದ್ವಿ. ನಿಂತರಾನೆ ಪೊಲೀಸ್ಗೂ ಗೌರ್ಮೆಂಟ್ಗೂ ಸವಾಲಾಗಿ ನಿಂತ್ಕೊಂಡು ಕಿತ್ತಾಕ್ತೀನಿ ಗುಡ್ಡೆ ಹಾಕ್ತೀನಿ ಅಂತ ಮೆರಿತಾ ಇದ್ದ ಕಾರ್ಡ್ಗಳ ವೀರಪ್ಪನ್ನ ನಡು ರೋಡ್ ನಲ್ಲಿ ನಾಯ್ ತರ ಕೊಂದಿದ್ದು ನಮ್ ಇಂಡಿಯನ್ ಪೊಲೀಸ್ ಕಣ ಅಂತ ಮುಂದೆ ನೀನ್ಯಾವ ಲೆಕ್ಕನ ನಮ್ಗೆ ಮಾತಾಡಿದ್ರೆ? ಅಯ್ಯೋ ನಾನ್ ಕತ್ತರಿಸ್ತೀನಿ ನಾನ್ ಕತ್ತರಿಸ್ತೀನಿ ಅಂತಿದ್ರಲ್ಲ, ತಾಕತ್ತಿದ್ರೆ ಕತ್ತರಿಸ್ರು ನೋಡೋಣ. ಇವತ್ತೆರಡರಲ್ಲಿ ಒಂದ್ ತೀರ್ಮಾನನೇ ಆಗೋಗ್ಲಿ, ರೌಡಿಗಳಿಂದ ಒಬ್ಬ ಪೊಲೀಸ್ ಸತ್ತ ಅಂತ ಇತಿಹಾಸ ಆಗೋಗ್ಲಿ, ಇಲ್ಲ ಈ ಅಯ್ಯನಿಂದ ರೌಡಿಸಮ್ ಸರ್ವನಾಶ ಆಯ್ತು ಅಂತ ಚರಿತ್ರೆಯಲ್ಲಿ ಉಳ್ದೋಗ್ಲಿ. ಎತ್ಕೊಡ್ರೋ ಲಾಂಗ್ನ, ಎತ್ಕೊಳ್ರೋ.